ಕಾರ್ಗಿಲ್ ಈ ಹೆಸರು ಅಂದಾಕ್ಷಣನೇ ಮೈಯೆಲ್ಲ ಜುಮ್ ಅನ್ಸುತ್ತೆ ಅಲ್ವಾ ಸ್ನೇಹಿತರೆ ಎಷ್ಟು ಬೇಗ 20 ವರ್ಷಗಳು ಕಳೆದು ಹೋದವು ನೋಡಿ ಆದರೂ ಆ ಗಾಯದ ನೋವು ನಮ್ಮ ನಿಮ್ಮ ಮನಸ್ಸಿನಿಂದ ಯಾವತ್ತೂ ಮಾಸೇ ಹೋಗಿಲ್ಲ ಇವತ್ತಿಗೂ ಆ ಘಟನೆ ನೆನಪಿಸಿಕೊಂಡರೆ ಹೃದಯ ಚುರ್ರ ಅನ್ನುತ್ತೆ ಇವತ್ತಿಗೆ 20 ವರ್ಷಗಳ ಹಿಂದೆ ಹಿಡೀ ಭಾರತದ ಮನಸ್ಸುಗಳು ನಮ್ಮ ಯೋಧರಿಗಾಗಿ ಕಣ್ಣೀರು ಹಾಕ್ತಾ ಇದ್ದವು ಭಾರತದ ಗೆಲುವಿನ ಸುದ್ದಿಯ ಜೊತೆ ಜೊತೆಗೆ ರಾಷ್ಟ್ರಧ್ವಜವನ್ನು ಸುತ್ತಿಕೊಂಡು ಭಾರತೀಯ ಯೋಧರ ದೇಹಗಳು ಬರ್ತಾ ಇದ್ದ ಹಾಗೆ ಹಿಡಿ ದೇಶವೇ ದುಃಖದಲ್ಲಿ ಮುಳುಗಿತ್ತು ಕಾರ್ಗಿಲ್ ಸಂಘರ್ಷವೆಂದೇ ಹೆಸರಾದ ಕಾರ್ಗಿಲ್ ಯುದ್ಧವು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ನಡೆದ ಸಂಘರ್ಷವಾಗಿದ್ದು ಕಾಶ್ಮೀರದ ಕಾರ್ಗಿಲ್ ಜಿಲ್ಲೆ ಮತ್ತು ನಿಯಂತ್ರಣ ರೇಖೆಯಲ್ಲಿರುವ ಪ್ರದೇಶಗಳಲ್ಲಿ 1990 ರ ಮೇ ಮತ್ತು ಜುಲೈ ತಿಂಗಳ ನಡುವೆ ಈ ಯುದ್ಧ ಸಂಭವಿಸಿತು ಭಾರತವನ್ನು ಕೆಣಕಿದ ಪಾಕ್ಗೆ ತಕ್ಕ ಉತ್ತರವನ್ನು ನೀಡಿದ ನಮ್ಮ ಭಾರತ ಜಗತ್ತಿಗೆ ತನ್ನ ಸಾಮರ್ಥ್ಯವನ್ನು ಮತ್ತೊಂದು ಸಲ ಪ್ರದರ್ಶಿಸಿತು ಹೀಗೆ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೀವು ಕಾರ್ಗಿಲ್ ಕಥನ ಕನ್ನಡದಲ್ಲಿ ಬರೆದಿರುವ ಪುಸ್ತಕವನ್ನು ಕೂಕು ಎಫ್ಎಂ ಆಪ್ ನಿಂದ ಕೇಳಬಹುದು ಪಾಕಿಸ್ತಾನದ ಆಕ್ರಮಣ ಮತ್ತು ಭಾರತದ ಸೇನೆಯ ಸಜ್ಜು ಪಾಕಿಸ್ತಾನದ ನೆಲೆಗಳ ಮೇಲೆ ಭಾರತದ ದಾಳಿ ಹಾಗೇನೇ ಆ ಕಾಲದಲ್ಲಿ ಪಾಕಿಸ್ತಾನದ ಪ್ರಧಾನಮಂತ್ರಿಯಾಗಿದ್ದ ನವಾಜ್ ಶರೀಫ್ ಅವರು ಅಮೆರಿಕದ ಅಧ್ಯಕ್ಷರನ್ನು ಭೇಟಿ ಮಾಡುವ ಕಾರಣ ಹೀಗೆ ಹಲವಾರು ರೋಚಕ ಕಥೆಗಳ ಬಗ್ಗೆ ನೀವು ಕಾರ್ಗಿಲ್ ಕಥನದ ಪುಸ್ತಕದಿಂದ ಕೇಳಲೂಬಹುದು ನೋಡಲೂಬಹುದು ಹೌದು ಕಾರ್ಗಿಲ್ ಕಥನ ಈ ಪುಸ್ತಕದ ಆವೃತ್ತಿ ಕನ್ನಡದಲ್ಲಿ ಕೂಡ ನೀವು ಕೂಕು ಎಫ್ಎಂ ಚಾನೆಲ್ ಮುಖಾಂತರ ಕೇಳಬಹುದು ಡಿಸ್ಕ್ರಿಪ್ಷನ್ ಲಿಂಕಿನಲ್ಲಿ ಕೊಟ್ಟಿರುವ ಈ ಕೂಪನ್ ಕೋಡ್ ಅನ್ನು ನೀವು ಬಳಸಿ 399 ರೂಪಾಯಿಯ ಸಬ್ಸ್ಕ್ರಿಪ್ಷನ್ ಅನ್ನು ನೀವು ಕೇವಲ 199 ರೂಪಾಯಿಗೆ ಪಡೆಯಬಹುದು ಈ ತರ ಡಿಸ್ಕೌಂಟ್ ನಿಮಗೆ ಬೇರೆ ಯಾವ ಆಡಿಯೋ ಆಪ್ ಅಲ್ಲಿ ಸಿಗುವುದಿಲ್ಲ ಇದು ಬರಿ ಕೂಕು ಎಫ್ಎಂ ಚಾನೆಲ್ ನಲ್ಲಿ ಮಾತ್ರ ಲಭ್ಯವಿದೆ ಹಾಗಾದರೆ ಇನ್ನೇಕೆ ತಡ ಇಂದೇ ಡೌನ್ಲೋಡ್ ಮಾಡಿ ಕೂಕು ಎಫ್ಎಂ ಆಪ್